ಕಾಲೇಜ್ ಅಂತ ಇಟ್ಕೊಂಡಿದ್ವಿ. ಮದುವೆಗೆ ಸಿದ್ಧತೆ, ಮದುವೆಗೆ ಸಿದ್ಧತೆ. ಆದ್ರೆ ನಾವು ಈ ಸೆಷನ್ ಅಲ್ಲಿ ಪ್ರಶ್ನೆಗಳು, ಪ್ರಾಕ್ಟಿಕಲ್ ಆಗಿ ಒಂದು ಮದುವೆ ಮಾಡ್ಕೊಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಆಲೋಚನೆಗಳಿಗೆ ಬರುವಂತ ಪ್ರಶ್ನೆಗಳಿಗೆ ನಾವು ದೇವರ ವಾಕ್ಯದ ಮೂಲಕ ಉತ್ತರವನ್ನು ಕೊಡಲು ಪ್ರಯತ್ನ ಮಾಡೋಣ. ಫಸ್ಟ್ ಸೆಷನ್ ಅಲ್ಲಿ ಏನ್ ಕಲ್ರಿ, ಮದ್ವೆ ಏನಿದ್ ಬೇಕು, ಯಾರು ಮದ್ವೆ ಸ್ಥಾಪನೆ ಮಾಡಿದ್ರು, ಮದ್ವೆ ಮಾಡ್ಕೊಡ್ಬೇಕಾದ್ರೆ ನಾವು ದೇವರ ಹತ್ರ ಹೋಗಿ ಬೇಡಿಕೊಳ್ಳದೆ ಬೇಕು ಅಂತ ಇದೆ. ಎಷ್ಟೊಂದ್ಸತಿ ನಾವು ಒಂದು ಸಭೆಯಲ್ಲಿ ಕೂತಾಗ, ಇಲ್ಲ ಒಂದು ಸರ್ಮನ್ ಕೇಳಿದಾಗ, ಒಂದ್ ಮೆಸೇಜ್ ಕೇಳಿದಾಗ, ಅಯ್ಯೋ ಪ್ರಾಕ್ಟಿಕಲ್ ಆಗಿದೆಲ್ಲ ಅಪ್ಲಿಕೇಬಲ್ ಆಗುತ್ತಾ, ಬಂದು ಹೇಳ್ತಾರೆ ಏನು ವ್ಯಭಿಚಾರ ಮಾಡ್ಬೇಡ ಅಂತಾರೆ. ಆದ್ರೆ ಆ ಆಲೋಚನೆಗಳನ್ನ ನಾನು ಹೇಗೆ ತೆಗೆದು ಹಾಕೋದು ಅಂತ ಪ್ರಾಕ್ಟಿಕಲ್ ಆಗಿ ಹೇಳಲ್ಲ. ಅಲ್ಲ ಅಯ್ಯೋ ಊರೇನಪ್ಪ ಹೆಂಡತಿನ ಕೀಳ ನೋಡ್ಬೇಡ ಅಂತ ಹೇಳ್ತಾರೆ. ಎಂತೆಂತ ಹೆಣ್ಮಕ್ಳಿದ್ದಾರೆ ಗೊತ್ತಾ, ಅವ್ರು ಏನೇನ್ ಮಾಡ್ತಾರೆ ಗೊತ್ತಾ, ಅಂತವೆಲ್ಲ ಬಂದ್ರೆ ನಾನೇನ್ ಮಾಡೋದು, ತಲೆ ಮೇಲೆ ಕೂತ್ಕೊಂಡ್ಬಿಟ್ರೆ ಅಷ್ಟೇ. ಪ್ರಾಕ್ಟಿಕಲ್ ಥಾಟ್ಸ್ ಇರುತ್ತೆ ಇದೆ ಅಂತಲ್ಲ, ನಿಮ್ಗೆ ಆತರ ಪ್ರಾಕ್ಟಿಕಲ್ ಆಗಿ ಯಾವ್ದಾದ್ರು ಪ್ರಶ್ನೆಗಳಿದೆ, ಯಾರಿಗಿರುವ ಪ್ರಶ್ನೆ? ಮೊದಲನೇ ಪ್ರಶ್ನೆ ನಾನೇ ಹೇಳ್ತೀನಿ, ಇಷ್ಟೆಲ್ಲ ಹೇಳಿದ್ವಲ್ಲ ಮದ್ವೆ ಬಗ್ಗೆ, ಹಾಗಾದ್ರೆ ನನ್ ಯಾರನ್ನ ಮದ್ವೆ ಆಗ್ಬೇಕು, ಯಾರನ್ನ ಕೇಳ್ತೀರ ನೀವು ಇದನ್ನ? ಓ ದೇವನ್ನ, ಎಲ್ಲಾನು ಅರ್ಥ ಆಗಿದೆ ನೀವು ಮಾಡಿರೋದು, ಕರೆಕ್ಟ್ ಆಗಿ ಹೇಳಿದ್ರು. ದೇವರನ್ನ ಕೇಳ್ಬೇಕು, ದೇವರನ್ನ ಕೇಳ್ಬೇಕಂದ್ರೆ ದೇವ್ ನಮ್ಗೆ ಉತ್ತರ ಯಾವ ರೀತಿಯಲ್ಲಿ ಕೊಡ್ತಾರೆ? ಹಿರಿಯರು, ಸಭೆಯವರು, ಸೇವಕರು, ಹಿರಿಯರು, ಸಭೆಯವರು, ದೇವರ ವಾಕ್ಯ. ದೇವರ ವಾಕ್ಯದ ನಾವು ಸ್ಟಾರ್ಟ್ ಮಾಡೋಣ. ನನ್ ಕ್ವೆಶ್ಚನ್ಸ್ ಅಂತ ಹೇಳಿದಲ್ಲ, ಇವತ್ತ ನಾಲ್ಕು ಕ್ವೆಶ್ಚನ್ಸ್ ಮಾಡೋಣ ಶಾರ್ಟ್ ಟೈಮ್ ಅಲ್ಲ. ಫೋರ್ ಕ್ವೆಶ್ಚನ್ಸ್, ನಾವು ಫೋರ್ ಕ್ವೆಶ್ಚನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈ ಕ್ವೆಶ್ಚನ್ ನಾನು ಎರಡು ಭಾಗ ಮಾಡ್ಕೊಂತೀನಿ, ಎರಡು ಭಾಗ ಆಯ್ತಾ. ಒಂದು ವೈಟ್ ಅಂಡ್ ಬ್ಲಾಕ್, ಕಪ್ಪು ಬಿಳುಪು, ಇನ್ನೊಂದು ಗ್ರೇ, ಬೂದಿ ಬಣ್ಣ. ಒಂದು ಕಪ್ಪು ಬಿಳುಪು, ಇನ್ನೊಂದು ಗ್ರೇ. ಬೈಬಲ್ ಅಲ್ಲಿ ಕೆಲವೊಂದು ಇದು ನೀವು ಖಂಡಿತವಾಗ್ಲೂ ಮಾಡಲೇಬೇಕು ಅಂತ ಇದೆ. ಬ್ಲಾಕ್ ಅಂಡ್ ವೈಟ್ ಆನ್ಸರ್, ಎಸ್ ಆರ್ ನೋ ಆನ್ಸರ್, ಎಸ್ ಅಂತ ಇರುತ್ತೆ, ನೋ ಅಂತ ಇರುತ್ತೆ. ಆ ಪ್ರಶ್ನೆಗಳು ವೈಟ್ ಅಂಡ್ ಬ್ಲಾಕ್. ಕೆಲವೊಮ್ಮೆ ಸತ್ಯವೇದದಲ್ಲಿ ಡೈರೆಕ್ಟ್ ಆಗಿ ಹೇಳಲ್ಲ ಇದನ್ ಮಾಡ್ಬೇಡ, ಸ್ಮೋಕ್ ಮಾಡ್ಬೇಡ ಅಂತ ಎಲ್ಲೂ ಹೇಳಿಲ್ಲ ಅಲ್ವಾ, ಆಲ್ಕೋಹಾಲ್ ಮಾಡ್ಬೇಡ, ತಗೊಂಬೇಡ ಅಂತ ಎಲ್ಲೂ ಹೇಳಿಲ್ಲ. ಆದ್ರೆ ಅದು ತಪ್ಪು ಅಂತ ತಿಳಿಯೋಕೆ ಅನೇಕ ವಾಕ್ಯಗಳು ನಮ್ ದೇವ್ರು ಕೊಟ್ಟಿದ್ದಾರೆ. ಅಂತ ಪ್ರಶ್ನೆಗಳನ್ನ ನಾವೇನಂತ ಹೇಳ್ಬೋದು, ಗ್ರೇ ಏರಿಯಾ. ಸರಿನಾ, ಇದು ನನ್ನ ಮೆಸೇಜ್ ಕೊಡ್ತಲ್ಲ, ನಾನು ಹೇಳ್ತಾ ಇದ್ದು ಪ್ರಾಕ್ಟಿಕಲ್ ಸೆಷನ್. ಸೊ ನೀವು ಮಾತಾಡ್ಬೇಕು, ನಿಮ್ ಪ್ರಶ್ನೆಗಳಿಗೆ ಹೇಳ್ಬೇಕು ನನ್ಗೆ. ಫಸ್ಟ್ ಕ್ವೆಶ್ಚನ್ ನಾನೇ ಸ್ಟಾರ್ಟ್ ಮಾಡಿದ್ನಲ್ಲ, ಹೂ ಟು ಐ ಮ್ಯಾರಿ, ನಾನು ಯಾರನ್ನ ಮದ್ವೆ ಆಗ್ಬೇಕು ಅಂತ ಕೇಳಿದಾಗ ಸತ್ಯವೇದದಲ್ಲಿ ಎರಡೇ ಎರಡು ಕಂಡೀಷನ್ ಇರೋದು. ಆ ಕಂಡೀಷನ್ ಏನ್ ಹೇಳ್ತದೆ ಗೊತ್ತಾ, ನೀನ್ ಯಾರನ್ನ ಮದ್ವೆ ಆಗ್ಬೇಕು ಅಂತ ಹೇಳಲ್ಲ, ನೀನ್ ಯಾರನ್ನ ಮದ್ವೆ ಆಗ್ಬಾರದು ಅಂತ ಎರಡು ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ ಕೊಡ್ತಾ ಯಾಕೆನ, ಈ ಎರಡೇ ಕಂಡೀಷನ್ಸ್ ಇರೋದು. ಆ ಎರಡು ಕಂಡೀಷನ್ಸ್ ಇದು ಬಿಟ್ಟು ನೀನ್ ಯಾರ ಬೇಕಾದ್ರೂ ಆಗಪ್ಪ, ಅದು ಗ್ರೇ ಏರಿಯಾ. ಅರೆ ಇದು ಮಾತ್ರ ನೀನ್ ಆಗ್ಲೇಬಾರದು ಅಂತ ಇದೆ. ಯಾವ್ದು ಯಾವ್ದಿರ್ಬೋದು? ಯೋಚನೆ ಮಾಡ್ತಾ ಹೇಳಿ, ಏನ್ ಅನ್ಸುತ್ತೆ ಹೇಳಿ, ತೀವ್ರ ವಿರುದ್ಧ ಮಾಡ್ಬಾರ್ದು ಅಂತ ಇದೆಯಲ್ಲ ಮತ್ತೆ. ಹಾಗಾದ್ರೆ ಎರಡು ಕಂಡೀಷನ್ ದೇವರು ಕೊಟ್ಟಿದ್ದಾರೆ, ಯಾವ್ದಿರ್ಬೋದು? ದೇವರನ್ನ ನಂಬದೇ ಇರುವಂತ ಮದ್ವೆ ಆಗ್ಲೇಬಾರ್ದು ಅಂತ ಇದೆ. ಇನ್ನೊಂದು
ಹೇಳಕ್ಕೆ ಚಿಕಿತ್ಸೆ ಆಗ್ತಿದೆ ಅದನ್ನ ಇಲ್ಲ ಹೆಂಗಪ್ಪ ಅದನ್ನೆಲ್ಲ ಹೇಳೋದು ಅಂತ ಅನ್ಕೊಂತ ಇದೀರ. ಸರಿ, ವಾಕ್ಯಗಳನ್ನ ಹೇಳ್ತೀನಿ, ಬೇಗ ಬೇಗ ಹೋಗೋದೇ ಆಯ್ತಾ. ಒಬ್ಬೊಬ್ರು ಒಂದನ್ನ ತೆಗಿಬೋದು. ವಿಮೋಚನಾ ಕಾಂಡ 34:14. ನಾನು ಬರ್ತಿಟ್ಕೊಂಡಿದ್ದೀನಿ ಯಾಕಂದ್ರೆ ನನಗೆ ಕನ್ನಡದಲ್ಲಿ ಬುಕ್ಸ್ ಹೇಳಕ್ಕೆ ಸ್ವಲ್ಪ ಕಷ್ಟ, ಅದಕ್ಕೆ ಕನ್ನಡದಲ್ಲೇ ಬರ್ತಿಟ್ಕೊಂಡು ಬಂದಿದ್ದೀನಿ. ಧರ್ಮೋಪದೇಶ ಕಾಂಡ 7:3. ಒಬ್ಬೊಬ್ರು ಒಂದನ್ನ ತೆಗಿರಿ, ಎಲ್ಲ ಒಂದೇ ತೆಗಿಬೇಡಿ. 1 Kings 11:2. ಇನ್ನೊಂದು 9:12. ಯಾರು ಹೋಗ್ತೀರ ಮೊದಲನೇದು? ಅದಲ್ಲದೆ ನೀವು ನಿಮ್ಮ ಗಂಡು ಮಕ್ಕಳಿಗೆ ಅವರಲ್ಲಿ ಕನ್ನಿಕೆಗಳನ್ನು ತೆಗೆದುಕೊಳ್ಳುವುದಕ್ಕೆ ಆಸ್ಪದ ಉಂಟಾಗುವುದು. ತರುವಾಯ ಆ ಕೃತಯರು ತವರು ಮನೆಯ ದೇವತೆಗಳನ್ನು ಪೂಜಿಸುವವರಾಗಿ ನಿಮ್ಮ ಮಕ್ಕಳನ್ನು ಅನ್ಯ ದೇವರುಗಳ ಪೂಜೆ ಎಂಬ ವ್ಯಭಿಚಾರಕ್ಕೆ ಎಳೆದಾರು ಎಚ್ಚರ. ಈ ಜನಾಂಗಗಳ ವಿಷಯದಲ್ಲಿ ಇಸ್ರೇಲಿಯರಿಗೆ ನಿಮಗೂ ಅವರಿಗೆ ಕೊಟ್ಟುಕೊಳ್ಳುವುದು ನಡೆಯಬಾರದು. ಅದು ನಡೆಯುವುದಾದರೆ ಅವರು ನಿಮ್ಮ ಮನಸ್ಸನ್ನು ತಮ್ಮ ದೇವತೆಗಳ ಕಡೆಗೆ ತಿರುಗಿಸರು ಎಂದು ಆಜ್ಞಾಪಿಸಿದ್ದರು. ಸೊಲೊಮೋನನು ಅವರ ಸ್ತ್ರೀಯರಲ್ಲಿ ಅನುರಕ್ತನಾಗಿದ್ದರು. ಎಲ್ಲಾ ವಾಕ್ಯಗಳು ಒಂದೇ ತರ ಇದೆ ಅಲ್ಲ. ಅವರು ಅಂದ್ರೆ ಯಾರು? ಇವಾಗ ನೋಡಿದ ಎಲ್ಲಾ ವಾಕ್ಯ ಹಳೆ ಒಡಂಬಡಿಕೆಯ ವಾಕ್ಯ. ಹಳೆ ಒಡಂಬಡಿಕೆಯಲ್ಲಿ ನಾ ಮೊನ್ನೆ ಸೆಷನ್ ಅಲ್ಲಿ ಕೇಳಿದ ಹಾಗೆ ದೇವರು ಮತ್ತೆ ಇಸ್ರಾಯೇಲ ಒಂದಿಗೆ ಇದ್ದ ಒಂದು ಒಡಂಬಡಿಕೆ ಬಗ್ಗೆ ಮಾತಾಡಿದ್ವಿ. ದೇವರು ಇಸ್ರಾಯೇಲಿಗೆ ಹೇಳ್ತಾ ಇದ್ದಾರೆ, ಅವರತ್ರ ನೀವು ಹೆಣ್ಣು ತಗೊಂಡ್ಬಿಡಿ, ಹೆಣ್ಣು ಕೊಟ್ಬೇಡಿ. ಅಂದ್ರೆ ಏನು? ಅವರೊಂದಿಗೆ ಸಂಬಂಧ ಬೆಳೆಸ್ತೇವೆ. ಇದು ಬರೀ ನಾನು 4 ವಾಕ್ಯನ ಹೇಳಿದೆ, ಇದರ ಕುರಿತು ಹಲವಾರು ವಾಕ್ಯಗಳು ಸತ್ಯವೇದದಲ್ಲಿ ಇದೆ. ಅನ್ಯ ಜನರೊಂದಿಗೆ ಫಸ್ಟ್ ಆನ್ಸರ್ ಫಾರ್ ದ ಕ್ವೆಸ್ಟನ್, ಯಾರನ್ನ ನೀವು ಮದುವೆ ಆಗಬಾರದು, ದ ಫಸ್ಟ್ ಕಂಡೀಷನ್. ಅನ್ಯ ಜನರೊಂದಿಗೆ ನೀವು ಖಂಡಿತವಾಗಲು ಮದುವೆ ಆಗಬಾರದು. ಖಂಡಿತವಾಗಲು ವೈಟ್ ಅಂಡ್ ಬ್ಲಾಕ್ ಕ್ವೆಸ್ಟನ್. ಅನ್ಯ ಜನರಂದ್ರೆ ಯಾರು? ನಮ್ಮ ದೇವರನ್ನ, ನಮ್ಮ ಸೃಷ್ಟಿಕರ್ತನನ್ನ, ನಿಜವಾದ ದೇವರನ್ನ ಅರಿಯದೇ ಇರುವವರನ್ನ ನಾವೇನಾಗಬಾರದಂತೆ? ಮದುವೆ ಆಗಬಾರದಂತೆ. ಇದನ್ನ ಹಳೆ ಒಡಂಬಡಿಕೆಯಲ್ಲಿ ಮಾತ್ರವಲ್ಲ, ಹೊಸ ಒಡಂಬಡಿಕೆಯಲ್ಲೂ ಸಹ ಹೇಳ್ತಾರೆ. 2 Kings 6:6 2 Kings 6:14.
ಗೋಲ್ಡ್ ಮಾಡ್ತೀವಲ್ಲ
ಗೋಲ್ಡ್ಸ್ಮಿತ್ ಫ್ಯಾಮಿಲಿ, ನಮ್ಮ ಅಜ್ಜಿಂದಿರಲ್ಲ ಇನ್ನ ಅದರಲ್ಲೇ ಇದ್ದಾರೆ, ಅವ್ರಿಗೆ ನಾನು ಮತ್ತೆ ನನ್ನ ತಮ್ಮ ಇದ್ದ. ನಮ್ಮಪ್ಪ ಯಾವತ್ತೋ ಒಂದಿನ ವಾಪಸ್ ಬಂದು ನಾನು ಕ್ರಿಸ್ಟಿಯನ್ ಆಗಿದ್ದೀನಿ, ನಾನು ಕ್ರಿಸ್ತನನ್ನು ಒಪ್ಪಿಕೊಂಡಿದ್ದೇನೆ, ನನ್ನ ಪಾಸ್ಟರ್ ಹೇಳ್ತಾರೆ, ನಾನು ಹೆಂಡತಿ ಜೊತೆ ಎಷ್ಟು ಒಳ್ಳೆ ಪಾಸ್ಟರ್ ನೋಡಿ, ಹೆಂಡತಿ ನನ್ನ ಕರ್ಕೋಪ ನೀನು ಮತ್ತೆ ಸೇರ್ಬೇಕು ಇಲ್ಲಾಂದ್ರೆ ದೇವ್ರಿಗೆ ಏನಂತೆ ಕೋಪ ಬರುತ್ತೆ ಅಂತ ಹೇಳಿ ಕಲಿಸಿದ್ರು. ಅಮ್ಮನು ಬಂದ್ರು, ಹೋದ್ವಿ. ಅವಾಗಿನ ನನ್ನ ತಮ್ಮ ಹೋಗಿಲ್ಲ, ಆದ್ರೆ ನನ್ನ ತಮ್ಮ ಇನ್ನೊಬ್ಬ ಹುಟ್ಟ ಚರ್ಚ್ ನಮ್ಮ ಅಮ್ಮ ಕರ್ಕೊಂಡು ಹೋದ್ರು ಎರಡೇ ವರ್ಷ. ಮತ್ತೆ ನಮ್ಮಪ್ಪ ಅಣ್ಣನ ದೇವತೆಗಳ ಕಡೆ ಹೊರಟರು. ಆದ್ರೆ ನಮ್ಮ ತಾಯಿ ಅಷ್ಟರಲ್ಲಿ ತಮ್ಮ ಹೃದಯವನ್ನು ದೇವರಿಗೆ ಕೊಟ್ಟು ನನ್ನ ನನ್ನ ತಮ್ಮನ್ನ ದೇವರಲ್ಲೇ ಬೆಳೆಸ್ಕೊಂಡ್ರು. ಅವಾಗ ತಿಳಿದ ನಾನು ಮದುವೆ ಕೆಲಸಕ್ಕೆ ಬಂದಾಗ ನನಗೆ ತಿಳಿದಿತ್ತು ದೇವರ ಸೇವೆಯಲ್ಲಿ ಇರೋಡ್ನೆ ನನ್ನ ಮದುವೆ ಆಗ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ದೇವರ ಆಶೆ ಇಟ್ಬಿಟ್ಟಿತ್ತು. ನಾನು ಅದನ್ನು ಹುಡುಕೊಳ್ತಾ ದೇವರನ್ನು ಹುಡುಕೊಳ್ತಾ ಹೋದಾಗ ನನಗೆ ಜೊತೆ ದೇವರು ಕೊಟ್ಟರು. ಆದರೆ ಕೆಲವೊಬ್ರು ಏನು ಮಾಡ್ತಾರೆ, ನನ್ನಿಂದ ಇನ್ನೊಂದು ಆತ್ಮ ದೇವರಿಗೆ ಬರುತ್ತೆ, ನಾನು ಒಂದು ಆತ್ಮವನ್ನು ಸಭೆಗೆ ಕರೆ ತರುತ್ತೇನೆ ಹೆಂಗೆ ಮದುವೆ ಮಾಡಿಕೊಂಡು ಆಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನಿಜವಾಗ ನಡೆದಿದ್ದ ಎಕ್ಸಾಂಪಲ್. ನಾನು ಬೆಳೆದ ಸಭೆಯಲ್ಲಿ, ನಾನು ಇನ್ನೊಂದು ಬೇರೆ ಬೇರೆ ಸಭೆಯಲ್ಲಿ ಬೆಳೆದಿದ್ದು, ನಾನು ಬೆಳೆದ ಸಭೆಯಲ್ಲಿ ಒಂದು ಅಣ್ಣ ನನ್ನ ಸೀನಿಯರ್, ಅವರು ಒಂದು ಹುಡುಗಿನ ಯಾವುದೋ ಕಾಲೇಜ್ ಟ್ರಿಪ್ ಹೋದಾಗ ಕಾಲೇಜನ್ನು ಇಷ್ಟಪಟ್ಟು ಮದುವೆ ಆದರು. ಅವರು ಅಣ್ಣ ದೇವತೆಯನ್ನು ಆರಾಧನೆ ಮಾಡೋರು. ಮದುವೆ ಆದರೆ ಒಂದು ಮಗು ಆಯಿತು, 5 ವರ್ಷ ಜೊತೆಯಲ್ಲೇ ಇದ್ರು. ಆದರೆ ಅಣ್ಣ ಅವರಾಗಿಯೇ ಒಳ್ಳೆ ಕ್ರೈಸ್ತರಾಗಿರಲಿಲ್ಲ, ಮದ್ಯಪಾನ ಮಾಡೋದು, ಕೆಲಸಕ್ಕೆ ಸರಿಗೆ ಹೋಗಲ್ಲ, ಮನೆಗೇನು ತಂದಾಕಲ್ಲ. ಆ ಅಕ್ಕ 5 ವರ್ಷ ಚರ್ಚ್ಗೂ ಬರ್ತಾ ಮಗನ್ನು ಸಂಡೆ ಸ್ಕೂಲ್ ಕಳಿಸ್ತಾ ಕೊನೆಗೆ ತಗೊಳಕ್ ಆಗಿಲ್ಲ, ಬಿಟ್ಟೋದ್ರು. ಏನ್ ಹೇಳಿದ್ರು ಗೊತ್ತಾ, ಕ್ರೈಸ್ತರೆಲ್ಲರೂ ಸುಳ್ಳು ಹೇಳೋರು. ಆ ಅಕ್ಕಗೆ ಪ್ರಾಕ್ಟೀಸ್ ಮಾಡಿಸಿ ಮದ್ವೆ ಮಾಡಿಸು, ಡಿವೋರ್ಸ್ ಆಗಿದೆ, ಅಣ್ಣ ಒಬ್ಬರೇ ಇದ್ದಾರೆ, ಮಗ ಬೆಳೆದಿದ್ದಾನೆ, ಬುದ್ಧಿ ಬಂದಿದೆ, ಆದ್ರೆ ಅವ್ನು ಇವಾಗ ಏನ್ ಮಾಡ್ತಾ ಇದ್ದಾನೆ, ಅನ್ಯ ದೇವರನ್ನ ಆರಾಧನೆ ಮಾಡ್ತಾ ಬೆಳೆದಿದ್ದಾನೆ. ಬಾಪ್ತಿಸಂ ಆಗಿರುವಂತ ಮಗು. ಇನ್ನೊಂದು ಉದಾಹರಣೆ, ನನ್ನ ಸೀನಿಯರ್ ಕಾಲೇಜಲ್ಲಿ, ಆಲ್ಸೋ ನನ್ನ ಟೀಚರ್ ಅವರು ಮತ್ತೆ ನನ್ನ ಕಲೀಗ್. ನಾನು ಓದಿದ ಕಾಲೇಜಲ್ಲೇ ನನ್ನ ಕೆಲಸಕ್ಕೆ ಸೇರ್ಕೊಂಡೆ, ಬಿಷಪ್ ಕಾಟನ್ ವಿಮೆನ್ಸ್ ಕ್ರಿಸ್ಟಿಯನ್ ಕಾಲೇಜ್ ಅಂತ ಬ್ಯಾಂಗ್ಳೂರಲ್ಲಿ. ನನ್ನ ಸೀನಿಯರ್ ಕೂಡ ಅವರು 2-3 ಇಯರ್ಸ್ ಸೀನಿಯರ್ಸ್, ಬಟ್ ಅವ್ರು ವಾಪಸ್ ಬಂದು ಇಲ್ಲಿ ಕೆಲಸ ಮಾಡಿದ್ರು. ಮತ್ತೆ ನಾನು ಎನ್ಫಾರ್ಮ್ ಮಾಡಿ ಬಂದೆ, ಸೊ ಒಡನಾಟ ಜಾಸ್ತಿ ಇತ್ತು, ಅವ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅವರು ಮತ್ತೆ ಕ್ರೈಸ್ತರ್ ಅಲ್ಲ, ಬಟ್ ಅವ್ರು ಇಷ್ಟಪಟ್ಟಿರುವಾಗ ಕ್ರೈಸ್ತರ್ ಆಯ್ತಾ. ಅವ್ರ ಮದ್ವೆ ಹೆಂಗಾಯ್ತು ಗೊತ್ತಾ, ಅವ್ರ ಪಾಸ್ಟರ್ ಹೇಳಿದ್ರಂತೆ ಒಂದು ಕಂಡೀಷನ್, ಅಮ್ಮ ನೀನ್ ಅವ್ರ ಬ್ಯಾಪ್ಟಿಸ್ ಮಾಡ್ಕೊಳೋಣ ಅಂತ ಹೇಳಿದ್ರು. ನಾನು ಮಾಡ್ಕೊಳೋಣ, ಒಂದು ಕಂಡೀಷನ್, ನಿನ್ಗೆ ಮಗು ಹುಟ್ಟಿದ್ರೆ ನೀನು ಅವ್ರನ್ನ ಕ್ರಿಸ್ಟಿಯನ್ ಪ್ರಾಕ್ಟೀಸಸ್ ಅಲ್ಲೇ ಬೆಳೆಸ್ಬೇಕು, ಕ್ರೈಸ್ತರಾಗಿ ಬೆಳೆಸ್ಬೇಕು. ಇವ್ರು ಮದ್ವೆ ಆಗ್ಬೇಕಲ್ಲ ಅವು ಅಂತ ಹೇಳ್ಬಿಟ್ರು, ಆಮೇಲೆ ಮನೆಗೆ ಹೋಗಿ ಜಗಳ ಆಗ್ತಿದ್ದಾರೆ. ನಮ್ಮಪ್ಪ ಏನು ಅನ್ಕೊಳಲ್ಲ, ನಮ್ಮಪ್ಪನಿಗೆ ಆಸೆ ಇರಲ್ಲ ಅವ್ರ ಮೊಮ್ಮಕ್ಕಳು ಅವ್ರ ಥರನೇ ಬೆಳಿಬೇಕು ಅಂತ, ಹಂಗೆ ಹೀಗೆ ಅಂತೆಲ್ಲ ಜಗಳ ಆಗಿದ್ದಾರೆ. ಅವ್ರ ಮದ್ವೆ ಆಗಿ 7-8 ವರ್ಷ ಆಗಿರ್ಬೋದು, ಅವ್ರಿಗೆ ಮಗು ಆಗಿಲ್ಲ, ಆಗಕ್ಕೆ ಚಾನ್ಸಸ್ ಇಲ್ಲ. ಅವ್ರ ಯೂಟ್ರಸ್ ಅಲ್ಲಿ ಒಂದು ಡಿಫೆಕ್ಟ್ ಇದೆ. ಇದು ಯಾವಾಗ ಗೊತ್ತಾಯ್ತು, ಮದ್ವೆ ಆದ್ಮೇಲೆ. ಇದು ಯಾರು ತಪ್ಪು, ಕ್ರೈಸ್ತರಾಗಿ ಮದ್ವೆ ಆದ್ರೆ ಅವ್ರು ತಪ್ಪ, ಇಲ್ಲ ನನ್ನ ಕಡೆ ಇವ್ರು ತಪ್ಪ? ವಾಕ್ಯ ಯಾರು ಕೊಡಲ್ಪಟ್ಟಿದೆ?